ಮಾಧ್ಯಮ ಮಿತ್ರರ ಎದುರುಗಡೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇಲ್ಲ ಅವರ ಒಂದು ಆತ್ಮಗೌರವಕ್ಕೆ ರಕ್ಷಣೆ ಇಲ್ಲ ಮತ್ತೆ ಅಂತ ಘಟನೆಗಳಾದಾಗ ಸರ್ಕಾರ ತುಂಬಾ ಮೃದು ಧೋರಣೆಯನ್ನು ತಾಳ್ತಾ ಇದೆ ಅನ್ನುವಂತ ಮೂರು ಆರೋಪಗಳ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡಿದೀವಿ ಬೆಂಗಳೂರು ಬಿಜೆಪಿ ಬೆಂಗಳೂರಿನ ಮೂರು ಘಟಕಗಳು ಬೆಂಗಳೂರು ಉತ್ತರದಿಂದ ನಮ್ಮ ಆಶಾ ರಾವ್ ಹಾಗೆ ದಕ್ಷಿಣದಿಂದ ವಿಜಯಲಕ್ಷ್ಮಿ ಅಕ್ಕ ಮತ್ತೆ ನಮ್ಮ ರೇಖಾ ಅವರು ಸೆಂಟ್ರಲ್ ಇಂದ ಮೂರು ಜನ ನನ್ನ ಸಹೋದರಿಯರು ಅಹೋರಾತ್ರಿ ಇಂತ ವಿಚಾರಗಳ ಬಗ್ಗೆ ಸ್ಥಳೀಯವಾಗಿಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ ಇವತ್ತು ಕೇಂದ್ರ ಭಾಗದಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ನಾವು ಈ ಸರ್ಕಾರಕ್ಕೆ ನಮ್ಮ ಬೇಡಿಕೆಯನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಬೇಕು ನೀವು ಯಾವುದೇ ರೂಪದಲ್ಲೂ ಕೂಡ ಇವತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಸಚಿವರಾಗಿ ಮಹಿಳೆಯರ ರಕ್ಷಣೆ ಮಾಡೋದರಲ್ಲಿ ಮಹಿಳೆಯರ ಆತ್ಮಗೌರವಕ್ಕೆ ರಕ್ಷಣೆ ಕೊಡುವಲ್ಲಿ ವಿಫಲರಾಗಿದ್ದಾರೆ ಹಾಗಾಗಿ ನಾವು ಇವತ್ತು ಒಂದು ಇಡಿ ಸರ್ಕಾರದ ಈ ಧೋರಣೆಯನ್ನು ಖಂಡಿಸಿ ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಎಲ್ಲ ಸಹೋದರಿಯರಿಗೆ ಇದಕ್ಕೆ ತುಂಬಾ ಜನ ಹೆಣ್ಣುಮಕ್ಕಳು ತಮ್ಮ ಮನೆ ಮಠ ಕೆಲಸಗಳನ್ನು ಬಿಟ್ಟು ಬಂದಿದ್ದಾರೆ ಅವರಿಗೆ ಧನ್ಯವಾದ ಹೇಳ್ತೀನಿ ನಮ್ಮ ಮಾಧ್ಯಮದ ಮೂಲಕ ಎರಡನೇದು ಈ ಕೇಸನ್ನ ಜಾತಿ ಧರ್ಮ ಕುಲ ಏನು ಬರದಿಲ್ಲ ಕಾನ್ಸ್ಟಿಟ್ಯೂಷನಲ್ ಕ್ಲಿಯರ್ ಆಗಿದೆ ಡಿಗ್ನಿಟಿ ಆಫ್ ದ ವುಮನ್ ಮಹಿಳೆಯರ ಒಂದು ಆತ್ಮ ಗೌರವ ಏನಿದೆ ಅದಕ್ಕೆ ರಕ್ಷಣೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅವರ ಸೇಫ್ಟಿಗೆ ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ ಅವರು ಕೆಲಸ ಮಾಡುವ ಜಾಗದಲ್ಲಿ ಸುರಕ್ಷತೆ ಕೊಡಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಹೇಳಿದೆ ಅದು ಕಾನೂನು ಅವರು ಯಾವ ಚಾರಿಟಿ ಅಲ್ಲ ಕಾನೂನು ಕಾನೂನಲ್ಲಿ ಅವರು ರಕ್ಷಣೆ ಕೊಡಬೇಕು ಈ ಒಂದು ಕಾಲೇಜು ಉಡುಪಿಯಲ್ಲಿರುವ ದಿವ್ಯಜ್ಯೋತಿ ಅನ್ನೋ ಕಾಲೇಜು ನೇತ್ರ ಜ್ಯೋತಿ ಅನ್ನುವ ಕಾಲೇಜಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳಲ್ಲ ಯಾಕಂದ್ರೆ ಸರ್ಕಾರ ಇದು ಮಕ್ಕಳಾಟಿಕೆ ಅಂತ ಹೇಳಿದೆ ಸರ್ಕಾರದ ಗಮನಕ್ಕೆ ಮಕ್ಕಳು ಅಂತ ಹೇಳಿದ್ರೆ ಅವರು ವಯಸ್ಕರಾಗಿರಬಾರದು ಕಾಲೇಜಿಗೆ ಹೋಗ್ತಕ್ಕಂತವರು ವಯಸ್ಕ ಮಕ್ಕಳು ಅಡಲ್ಟ್ಸ್ ಆಗಿದ್ದಾರೆ ಹಾಗಾಗಿ ಇವತ್ತು ಮಕ್ಕಳು ಅವರಿಗೆ ತಿಳುವಳಿಕೆ ಇದೆ ಏನನ್ನ ಜೋಕ್ಸ್ ಮಾಡಬಹುದು ಏನನ್ನ ಮಾಡಬಾರದು ಅಂತ ಅವರಿಗೆ ತಿಳುವಳಿಕೆ ಇದೆ ಟಾಯ್ಲೆಟ್ ನಲ್ಲಿ ವಿಡಿಯೋಗ್ರಾಫ್ ಮಾಡಿರ್ತಕ್ಕಂತದ್ದು ಉದ್ದೇಶಪೂರ್ವಕವಾಗಿ ಮಾಡಿರುವಂತಹ ಒಂದು ಅಪರಾಧಿ ಕೃತ್ಯವಾಗಿದೆ ಎರಡನೆಯದು ಅದನ್ನ ಒಂದೇ ಧರ್ಮಕ್ಕೆ ಸೇರಿದಂತ ಅವರು ಆಸಿಫಾ ಶಾನಾಜ್ ಶಬಾಜ್ ಮತ್ತು ಆಲಿಯಾ ಅನ್ನುವ ಹೆಣ್ಣುಮಕ್ಕಳೇ ಮಾಡಿದ್ದಾರೆ ವಿಕ್ಟಿಮ್ಸ್ ಆಗಿರ್ತಕ್ಕಂಥವರು ಹಿಂದೂ ಹೆಣ್ಣುಮಕ್ಕಳಾಗಿದ್ದಾರೆ ಆದ ಕಾರಣ ಇವತ್ತು ವಿಕ್ಟಿಮ್ಸ್ ಮೇಲೆ ಪ್ರೆಷರ್ ತರ್ತಾ ಇದ್ದಾರೆ ಆ ಅಪರಾಧ ಮಾಡಿರ್ತಕ್ಕಂಥ ಹೆಣ್ಣುಮಕ್ಕಳ ಮೇಲೆ ಕೇಸ್ ಆಗಿಲ್ಲ ನಂಬರ್ ತ್ರೀ ಈ ಘಟನೆಯನ್ನು ಬೆಳಕಿಗೆ ತಂದಂಥ ರಶ್ಮಿ ಸಾವಂತ್ ಅನ್ನುವ ಸೋಷಿಯಲ್ ಆಕ್ಟಿವಿಸ್ಟ್ ಹ್ಯೂಮನ್ ರೈಟ್ ಆಕ್ಟಿವಿಸ್ಟ್ ಅನ್ನು ಪ್ರೆಷರೈಸ್ ಮಾಡಿ ಈ ಕೇಸಿನಿಂದ ಅವರನ್ನು ಧ್ವನಿ ಕುಗ್ಗಿಸ್ಬೇಕು ಅಂತೇಳಿ ಇದು ಸರ್ಕಾರ ಹಿಂಸೆ ಕೊಡ್ತಾ ಇದೆ ಆದ್ದರಿಂದ ಈ ಮೂರು ಘಟನೆಗಳನ್ನು ನಾವು ಖಂಡಿಸ್ತೀವಿ ನ್ಯಾಷನಲ್ ವಿಮೆನ್ಸ್ ಕಮಿಷನ್ ಬಂದಿದೆ ಇವತ್ತು ಎವಿಡೆನ್ಸ್ ನಾಶ ಮಾಡೋದು ಕೊರಟಿದ್ದಾರೆ ಮಾಡಿರ್ತಕ್ಕಂಥ ವಿಡಿಯೋನೇ ಮಾಡಿಲ್ಲ ಅಂತ ಒಂದು ಸರ್ಕಾರ ಹೇಳಿದ್ರೆ ಯಾವ ಸರ್ಕಾರ ಯಾವ ಗೃಹ ಇಲಾಖೆ ಎವಿಡೆನ್ಸನ್ನು ಕೊಡಬೇಕಾಗಿದೆ ಅದೇ ಸರ್ಕಾರ ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನ ಮಾಡ್ತಾ ಇರೋಕ್ಕೆ ಬೇಕಾದಂಥ ಎಲ್ಲ ಸಾಕ್ಷ್ಯಗಳು ಕೂಡ ಮಾಧ್ಯಮದಲ್ಲಿದೆ ಮೂರು ನಾಲ್ಕು ದಿನಗಳಿಂದ ಮಾಧ್ಯಮದವರು ಮಾಡಿರುವ ಇಂಟರ್ವ್ಯೂ ನೀವು ಕೊಟ್ಟಿರುವ ಬೈಟ್ಸು ನೀವು ಕೊಟ್ಟಿರುವ ಕ್ಲಿಪ್ಪಿಂಗ್ಸನ್ನು ನೋಡಿದ್ರೇ ಗೊತ್ತಾಗುತ್ತೆ ಕಾಲೇಜಿನವರು ಒಪ್ಕೊಂಡಿದ್ದಾರೆ ಇನ್ಸಿಡೆಂಟ್ ಆಗಿದೆ ಅಂತ ಮಕ್ಕಳು ಒಪ್ಕೊಂಡಿದ್ದಾರೆ ವಿಡಿಯೋ ಮಾಡಿದ್ದೀವಿ ಅಂತ ಮೂರನೇದು ಹೇಳ್ತೀರಾ ತಮಾಷೆಗೆ ಮಾಡಿದ್ದಾರೆ ಅಂತ ಅದರಿಂದ ಕ್ವಶನ್ನು ನಿಮ್ಮ ಹತ್ರ ಇದೆ ಆನ್ಸರು ಇದೆ ಪೊಲೀಸು ಕಳ್ಳಾಟ ಇಲ್ಲಿ ಡೆಮಾಕ್ರಸಿಲಿ ಆಡೋಕ್ಕಾಗಲ್ಲ ಆದ ಕಾರಣ ತಕ್ಷಣ ಈ ಒಂದು ಕೇಸನ್ನು ಗಂಭೀರವಾಗಿ ತನಿಖೆಗೆ ಒಪ್ಪಿಸಿ ಎಲ್ಲ ಕಾಲೇಜುಗಳಲ್ಲಿ ಮಕ್ಕಳಿಗೆ ಸುರಕ್ಷತೆ ಕೊಡಬೇಕು ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ವಾತಾವರಣವನ್ನು ಕೊಡಬೇಕು ಅದು ನೀವಾಗೇ ನೀನು ಮಾಡಿದ್ರೆ ನಾವು ನಮಗೂ ಹೋರಾಟ ಮಾಡೋದು ತಪ್ಪುತ್ತೆ ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನು ಮಾಡಿಸುವ ತನಕ ರಾಜ್ಯದಾದ್ಯಂತ ಹೋರಾಟ ಮಾಡ್ತೀವಿ ಅಂತೇಳಿ ಅತ್ಯಂತ ಕಠಿಣವಾದ ಮಾತುಗಳಿಂದ ಈ ಕೃತ್ಯವನ್ನು ನಾನು ಖಂಡಿಸ್ತೀನಿ ಈ ವಿಳಂಬ ನೀತಿಯನ್ನು ಖಂಡಿಸ್ತೀನಿ ಇದರಲ್ಲಿ ರಾಜಕೀಯ ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ನಾನು ಖಂಡಿಸ್ತೀನಿ ಗೃಹ ಸಚಿವರಲ್ಲಿ ಡಿ ಸಿ ಎಂ ಅವರಲ್ಲಿ ಸಿ ಎಂ ಅವರಲ್ಲಿ ಮತ್ತು ಮಕ್ಕಳ ಮಹಿಳಾ ಸಚಿವರಲ್ಲಿ ತಕ್ಷಣ ಗಂಭೀರತೆಯಿಂದ ಈ ಪ್ರಕರಣವನ್ನು ನೀವು ಹ್ಯಾಂಡಲ್ ಮಾಡಬೇಕು ಅತ್ಯಂತ ಶೀಘ್ರವಾಗಿ ದಯವಿಟ್ಟು ಈ ಮಾಧ್ಯಮದವರು ಮಾಡೋದಕ್ಕೆ ಇನ್ನೂ ತುಂಬ ಕೆಲಸ ಇದೆ ಫ್ಲಡ್ಸ್ ಬಂದಿದೆ ಅಲ್ಲಿ ತುಂಬ ರೀತಿಯ ಜನಗಣತಿ ತೊಂದರೆಗಳಿಗಾಗಿದ್ದಾರೆ ಮಾಧ್ಯಮದವರು ಅಲ್ಲಿಗೆ ಹೋಗಬೇಕು ಪ್ರತಿಪಕ್ಷಗಳು ಹೋಗಬೇಕು ಈ ಘಟನೆಗೆ ಬೇಗ ತನಿಖೆಗೆ ಒಪ್ಪಿಸಿ ಸೂಕ್ತ ತನಿಖಾ ಏಜೆನ್ಸಿ ಮೂಲಕ ತನಿಖೆಗೆ ಒಪ್ಪಿಸಿ ಇದಕ್ಕೆ ಇತಿಶ್ರೇ ಆಡಬೇಕು ಅಂತ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು